ಹಲೋ ಫ್ರೆಂಡ್ಸ್, ಎಷ್ಟು ಜನಕ್ಕೆ ಹಾಫ್ ಬೇಲ್ ಅಂದ್ರೆ ತುಂಬಾನೇ ಇಷ್ಟ? ಯಾರಿಗೆ ಮಿಸ್ ಮಾಡ್ದೆ ಕಮೆಂಟ್ ಮಾಡಿ. ಯಾಕಂದ್ರೆ ಇವತ್ತಿನ ವಿಡಿಯೋ ಅದಿವಾಗಿರುತ್ತೆ. ಈ ಹಾಫ್ ಬಾಯ್ಲ್ ತಿನ್ನೋದಕ್ಕೆ ಮುಂಚೆ ಒಂದು ವಿಷಯ ನಿಮಗೆ ತಿಳಿದರೆ, ನೀವು ಹಾಫ್ ಬಾಯ್ಲ್ ತಿನ್ನೋದಕ್ಕೆ ಯೋಚನೆ ಮಾಡ್ತೀರಾ? ಈ ಹಾಫ್ ಬಾಯ್ಲ್ ಒಳ್ಳೆಯದ ಕೆಟ್ಟದ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ತಿರುಚಿಯಲ್ಲಿರುವ ತಿರುಮುರುಗನ್ ಎಂಬ ಹುಡುಗ ಹಾಫ್ ಬಾಯ್ಲ್ ಅಂದ್ರೆ ತುಂಬಾನೇ ಇಷ್ಟ. ಡೈಲಿ ಸ್ಕೂಲ್ನಿಂದ ಬಂದ ತಕ್ಷಣ ಒಂದು ಹಾಫ್ ಬಾಯ್ಲ್ ತಿಂದ ಮೇಲೆ ಬೇರೆ ಯಾವುದೇ ಕೆಲಸಗಳನ್ನು ಮಾಡ್ತಾನಂತೆ. ಅದೇ ರೀತಿನೇ ಅವತ್ತು ಮನೆಗೆ ಬಂದ ತಕ್ಷಣ ಹಾಫ್ ಬಾಯ್ಲ್ ಅನ್ನ ತಿಂದು ಅವನ ಹೋಮ್ ವರ್ಕ್ ಮಾಡುವುದಕ್ಕೆ ಪ್ರಾರಂಭಿಸುತ್ತಾನೆ. ತಕ್ಷಣವೇ ಅವನಿಗೆ ಸಿವಿಯರ್ ಆದ ಒಂದು ಬೆನ್ನು ನೋವು ಉಂಟಾಗುತ್ತದೆ. ಅವರ ಪೇರೆಂಟ್ಸ್ ಅವನನ್ನು ಹಾಸ್ಪಿಟಲ್ ಕರೆದುಕೊಂಡು ಹೋಗುತ್ತಾರೆ. ಆ ಹಾಸ್ಪಿಟಲ್ ನಲ್ಲಿ ಅವನ ಚೆಕ್ ಮಾಡಿ ನೋಡಿದ ಮೇಲೆ ಅವನಿಗೆ ಏನು ತೊಂದರೆ ಎಂದು ಡಾಕ್ಟರ್ ಗೆ ಕಂಡುಹಿಡಿದಕ್ಕೆ ಆಗಿಲ್ವಂತೆ. ಸರಿ, ಇವನು ಸ್ಕೂಲ್ ಹುಡುಗ ಅಲ್ವಾ, ಎಲ್ಲಿಯಾದರೂ ಓಡಾಡಿ ಏನಾದರೂ ಆಟ ಆಡುವಾಗ ನೋವು ಬಂದಿರಬಹುದು ಎಂದು ಜನರಲ್ ಆದ ಒಂದು ಟ್ರೀಟ್ಮೆಂಟ್ ಮಾಡಿ ಮನೆಗೆ ಕಳಿಸಿರುತ್ತಾರೆ. ಆದ್ರೆ ದಿನಗಳು ಹೋಗುತ್ತಾ ಅವನಿಗೆ ಬೆನ್ನು ನೋವು ತುಂಬಾನೇ ಹೆಚ್ಚಾಗುತ್ತಲೇ ಇತ್ತಂತೆ. ಅವನ ಕೈ ಕಾಲುಗಳು ನಿಷ್ಕ್ರಿಯಗೊಂಡಿತಂತೆ, ಅಲುಗಾಡಿಸಲು ಕೂಡ ಆಗಿಲ್ವಂತೆ. ತುಂಬಾನೇ ಭಯಪಟ್ಟ ಅವರ ಪೇರೆಂಟ್ಸ್ ಪುನಃ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುತ್ತಾರೆ. ಆ ಸಮಯ ಅವನಿಗೆ ತುಂಬಾ ಸೀರಿಯಸ್ ಆದ ಕಂಡೀಷನ್ ಇರುವುದರಿಂದ ಸ್ವಲ್ಪ ಅಡ್ವಾನ್ಸ್ ಆದ ಟೆಸ್ಟ್ ಅನ್ನ ತೆಗೆಯುತ್ತಾರೆ. ಆ ಟೆಸ್ಟ್ ರಿಸಲ್ಟ್ ನೋಡಿದ ಡಾಕ್ಟರ್ ಗೆ ತುಂಬಾನೇ ಭಯಂಕರವಾದ ಶಾಕ್ ಆಯ್ತಂತೆ. ಏನಾಯ್ತಂದ್ರೆ, ಆ ಟೆಸ್ಟ್ ರಿಸಲ್ಟ್ ನಲ್ಲಿ ಆ ಹುಡುಗನ ಸ್ಪೈನ್ ನಡೆದಿದ್ದು ಸಾಲ್ಮನಲ್ ಎಂಬ ಬ್ಯಾಕ್ಟೀರಿಯಾ ಅಂತೆ. ಈ ಸಾಲ್ಮನಲ್ ಬ್ಯಾಕ್ಟೀರಿಯಾ ನಾವು ಸೇವಿಸುವ ಆಹಾರದಲ್ಲಿ ಸರಿಯಾಗಿ ಕುಕ್ ಆಗದಿದ್ದರೆ ಅದರ ಮೂಲಕ ನಮ್ಮ ದೇಹದಲ್ಲಿ ಹೋಗುತ್ತದೆ ಅಂತೆ. ಆ ರೀತಿ ಆ ಸಾಲ್ಮನಲ್ ಹೋದರೆ ಫುಡ್ ಪಾಯ್ಸನ್ ಅಂತ ಹೇಳುತ್ತೇವೆ. ಇದರಿಂದಲೇ ಲೈಟ್ ಆದ ಒಂದು ಫೀವರ್ ಮತ್ತು ಡಯೇರಿಯಾನು ಉಂಟಾಗುತ್ತದೆ. ಈ ಸಾಲ್ಮನಲ್ ಬ್ಯಾಕ್ಟೀರಿಯಾ ನಾವು ಸೇವಿಸುವ ಆಂಟಿಬಾಡಿ ಮೂಲಕನೇ ಸರಿಪಡಿಸಬಹುದು. ಬಟ್ ಕೆಲವೊಂದು ರ್ಯಾರ್ ಕೇಸ್ ನಲ್ಲಿ ಈ ಸಾಲ್ಮನಲ್ ಬ್ಯಾಕ್ಟೀರಿಯಾ ಸ್ಪೈನ್ ಅಲ್ಲೂ ಬೋನ್ ಒಳಗನ್ನು ಹೋಗುತ್ತದೆ ಅಂತೆ. ಈ ರೀತಿ ಹೋದರೆ ಸರಿ ಮಾಡೋದಕ್ಕೆ ತುಂಬಾನೇ ಕಷ್ಟ. ಅದರ ರಿಸಲ್ಟ್ ಕೈ ಕಾಲುಗಳು ನಿಶ್ಚಲತೆ ಆಗಲು ಸಾಧ್ಯ, ನಮ್ಮ ಮೆದುಳು ಕೂಡ ನಿಷ್ಕ್ರಿಯ ಇಲ್ಲದ ಸಾಧ್ಯತೆ ಹೋಗುತ್ತಿದೆ ಅಂತ ಹೇಳುತ್ತಿದ್ದಾರೆ. ಇದೇ ವಿಷಯನೇ ಈ ತಿರುಮುರುಗನ್ ಎಂಬ ಹುಡುಗನಿಗೆ ನಡೆದಿದೆ. ಈ ಸಾಲ್ಮನಲ್ ಒಬ್ಬರ ದೇಹದಲ್ಲಿ ಹೋಗುವುದಕ್ಕೆ ಸರಿಯಾದ ಕುಕ್ ಮಾಡದೇ ಇರುವ ಆಹಾರ ಮೀಟ್ ಅಥವಾ ಎಗ್ ಇದೇ ಮೇನ್ ರೀಸನ್ ಅಲ್ವಾ? ಆಗಿರುವುದರಿಂದ ಏನಾದರೂ ತಿಂದನ ಅಂತ ಡಾಕ್ಟರ್ ಕೇಳುತ್ತಾರೆ. ಆವಾಗ ಅವರ ಪೇರೆಂಟ್ಸ್ ರೆಗ್ಯುಲರ್ ಆಗಿ ಅವನು ಹಾಫ್ ಬಾಯ್ಲ್ ಅನ್ನು ತಿನ್ನುವುದಕ್ಕೆ ಅಭ್ಯಾಸ ಇದೆ ಅಂತ ಹೇಳ್ತಾರೆ. ಖಂಡಿತ ಸಾಲ್ಮನಲ್ ಅವರ ದೇಹದಲ್ಲಿ ಇದರ ಮುಖಾಂತರ ಹೋಗಿರುತ್ತಂತ ಕಂಡುಹಿಡಿಯುತ್ತಾರೆ. ಓಕೆ ಫ್ರೆಂಡ್ಸ್, ಈ ವಿಷಯ ಕೇಳಿದ್ರೆ ನಿಮಗೆ ಏನು ಅನಿಸುತ್ತೆ? ಮಿಸ್ ಮಾಡದೆ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಿಸ್ ಮಾಡದೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋದಾ. ಥ್ಯಾಂಕ್ ಯು.